ईश्वरप्प बलिक जगदीश शेट्टर सरदीन जगदीश शेट्टर कूड़ा तम चुनाव राजकीय निवृत्तिया घोषणे मातार हुबल जगदीश शेट्टर सोष्ठी ईश्वरप्प बलिक जगदीश शेट्टर कूड़ा सोष्ठिया नडस्ता बहुत कुतूहल मूडस्ता है जगदीश शेट्टर यहा निर्धार के बरतार ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದ್ಯಾ ಆ ಸುಳಿವು ಅವರಿಗೆ ಸಿಕ್ಕಿದ್ಯಾ ಅದರ ಬೆನ್ನಲ್ಲೇ ಅವರು ಕೂಡ ಚುನಾವಣಾ ರಾಜಕೀಯದ ನಿವೃತ್ತಿಯನ್ನ ಘೋಷಣೆ ಮಾಡಿಬಿಡೋದೇ ಸೂಕ್ತ ಅಂತ ನಿರ್ಧರಿಸಿದ್ದಾರೆ ಇಂದು ಬೆಳಗ್ಗೆ ಹೈಕಮಾಂಡ್ ಕರೆ ಮಾಡಿತ್ತು ಹೊಸಬರಿಗೆ ಅವಕಾಶ ಕೊಡಲು ಹೈಕಮಾಂಡ್ ಸಲಹೆಯನ್ನ ಮಾಡಿದೆ ಆ ಕಾರಣದಿಂದಾಗಿ ಈಶ್ವರಪ್ಪ ಅವರು ಈಗ ಹೈಕಮಾಂಡ್ನ ಮಾತಿನ ಬೆನ್ನಲ್ಲೇ ಅವರು ಹೇಳಬಹುದು ಒತ್ತಡ ಇಲ್ಲ ಸ್ವಇಚ್ಛೆ ಮತ್ತೊಂದು ಮಗದೊಂದು ಅಂತ ಆದರೆ ಆ ಮೆಸೇಜ್ ನಿಂದಾಗಿ ಈ ತೀರ್ಮಾನ ಅಂತ ಅದರ ಬೆನ್ನಲ್ಲೇ ಈಗ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಬೆಳಗ್ಗೆ ಹೈಕಮಾಂಡ್ ಅವರು ಕರೆ ಮಾಡಿ ಹೊಸಬರಿಗೆ ಅವಕಾಶ ಮಾಡ್ಕೊಡೋಣ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಈ ಸಲಹೆಯನ್ನ ನಿರಾಕರಿಸುವಂತ ಮನಸ್ಥಿತಿ ಪರಿಸ್ಥಿತಿ ಈ ನಾಯಕರಿಗೆ ಇದ್ದ ಹಾಗೆ ಇಲ್ಲ ಆ ರೀತಿಯಾಗಿ ಮಾಡಿದ್ರೆ ಏನಾಗಬಹುದು ಅನ್ನುವಂತದ್ದು ಅವರಿಗೆ ಗೊತ್ತು ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಸುದ್ದಿಗೋಷ್ಠಿಯನ್ನ ಕರೆಯಲಿದ್ದು ಜಗದೀಶ್ ಶೆಟ್ಟರ್ ಅವರ ಸುದ್ದಿಗೋಷ್ಠಿ ಯಾವ ಒಂದು ನಿರ್ಧಾರಕ್ಕೆ ಹೈಲೈಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಹೊಸಬರಿಗೆ ಅವಕಾಶ ಮಾಡ್ಕೊಡೋಣ ಅಂತ ಹೈಕಮಾಂಡ್ ನಾಯಕರು ಸಲಹೆನ ಕೊಟ್ಟಿದ್ದಾರೆ ನನ್ನ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಈಶ್ವರಪ್ಪನವರು ಹೇಳಿದ್ದಾರೆ 30 ವರ್ಷಗಳಿಂದ ಪಕ್ಷಕ್ಕಾಗಿ ಪಕ್ಷ ಸಂಘಟನೆ ಮಾಡಿದ್ದೇನೆ ಈಶ್ವರಪ್ಪ ಬಳಿಕ ಜಗದೀಶ್ ಶೆಟ್ಟರ್ ಅವರು ಅವರ ಒಂದು ನಿರ್ಧಾರ ಸುದ್ದಿಗೋಷ್ಠಿಯಲ್ಲಿ ಇಲ್ಲಿವರೆಗೂ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ನಾನು ಹೊಂದಿಲ್ಲ ಒಂದು ಕಳಂಕದ ಒಂದು ಮಾತುಗಳನ್ನು ನನ್ನ ಮೇಲೆ ಬಂದಿಲ್ಲ ಅಷ್ಟು ಸ್ಪಷ್ಟ ನನ್ನ ಒಂದು ರಾಜಕೀಯ ಜೀವನ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ ಸೋ ಈಗ ಅವರಿಗೂ ಕೂಡ ಟಿಕೆಟ್ ಡೌಟ್ ಇದೆ ನಿರೀಕ್ಷೆ ಮಾಡ್ತಾ ಇದ್ದರು ಹಿರಿಯ ನಾಯಕರು ವಯಸ್ಸಿನ ಆಧಾರದ ಮೇಲೆ ಅವರು ನಿರ್ಧಾರ ಮಾಡೋದಾದ್ರೆ ಈ ಟರ್ಮಲ್ ನನಗೆ ಸಿಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ಭಾವಿಸಿದ್ರು ಶೆಟ್ಟರ್ ಅವರಿಗೆ ಟಿಕೆಟ್ ಅನುಮಾನ ಆ ಬಗ್ಗೆ ಹೈಕಮಾಂಡ್ ನಿಂದ ಕರೆ ಬಂದಿದೆ जगदीश शेट्टर सुद्दिगोष्ठियल्लि तम्म ओंदु बेसरवन्न व्यक्तपडिस्ता इद्दारे लिस्ट अनौंस आगिल्ल आदरे ननगे करे माडुव मूलकवागि अवरु ननगे आ संदेशवन्न कोट्टिद्दारे नानु ई संदर्भदल्लि केळिदिनि नन्न मैनस् पॉइंट्स एनु हेळि नन्न विरुद्ध एनादरू आडळित विरोधि अले इदेया हेळि अंत केळिदिनि अंदिद्दारे निन्ने बन्ने आल्मोस्ट अल्ले हैकमांड इंद सिग्नल बंदु एल्ल कन्फर्म आगिदे अंते इवत्तु डिनाय बर्तदे अंद्रे आ हिन्दे मुझे विचार नावत्कू विश्वास है कैंपेन स्टार्टी मत वाड़े क्वाली क्वाली हे जन प्रीति विश्वास गौरव नडकोतावत बेगिंद हिडको बेरे बेरे क्वाली बंद नमल इंत के सेटर नहीं मत ये बारी दुड अंतर अकस्मा कैंपेन बढ़द ದೊಡ್ಡ ಅಂತರದಲ್ಲಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನುವಂತ ಒಂದು ಪ್ರೀತಿ ವಿಶ್ವಾಸವನ್ನು ಜನ ತೋರಿಸ್ತಾ ಇದ್ದಾರೆ ಮನೆಗೆ ಬಂದು ಸನ್ಮಾನ ಮಾಡಿ ಹೋಗ್ತಾ ಇದ್ದಾರೆ ನೀವು ಎಲ್ಲಿವರೆಗೆ ಕ್ಯಾಂಪೇನಿಗೆ ಬರಬೇಡ ಅಂತ ಹೇಳ್ತದ ಅಷ್ಟು ದೊಡ್ಡದಾದಂಥ ಗೌರವ ಪ್ರೀತಿ ವಿಶ್ವಾಸ ನಮ್ಮ ಜನರಿಗೆ ಸಿಕ್ಕಿದೆ ಆ ಜನರ ಪ್ರೀತಿ ವಿಶ್ವಾಸಕ್ಕಾದರೂ ಪಕ್ಷದವರು ಗೌರವ ಕೊಡ್ತಾರೆ ಅಂತ ನಾನು ತಿಳ್ಕೊಂಡೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ತನಗೆ ಟಿಕೆಟ್ ಸಿಗಬಹುದು ಅಂತ ಕ್ಯಾಂಪೇನ್ ಅನ್ನು ಕೂಡ ನಡೆಸಿಕೊಂಡಿದ್ದಾರೆ ಅವರು ಹೋದಲ್ಲಿ ಬಂದಲ್ಲೆಲ್ಲ ಜನರ ಪ್ರೀತಿ ವಿಶ್ವಾಸ ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಅವರ ಸ್ಟ್ಯಾಂಡಿಗೆ ಅವರ ಹೇಳಿಕೆಗೆ ನಾ ಯಾವುದು ರಿಯಾಕ್ಷನ್ ಕೊಡಲ್ಲ ನನ್ನ ಸ್ಟ್ಯಾಂಡ್ ಇಸ್ ಕ್ಲಿಯರ್ ಇಸ್ ನಾನು ಬಗ್ಗೆ ಏನು ಕಮಿಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಹೀಗಾಗಿ ಜನ ಕೊನೆಗೆ ಜನ ತೀರ್ಮಾನ ಮಾಡ್ತಾರೆ ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ ವರಿಷ್ಠರು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಹೇಳಿದ್ದೇನೆ ನಾನು ಮತ್ತೆ ಕಾಂಟೆಸ್ಟ್ ಮಾಡ್ತೀನಿ ಮತ್ತು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬರ್ತೀನಿ ಮತ್ತು ಜನಸಂಘದ ಟೈಮ್ ಇಂದ ಯಾರು ಇಲ್ಲಿ ಸದಾ ಶೆಟ್ಟರ್ 67 ರಲ್ಲಿ ಅರ್ಚಬಂದ್ರು ಎಸ್ ಎಸ್ ಶೆಟ್ಟರ್ ಕೌನ್ಸಿಲರ್ ಇದ್ರು ನಮ್ಮ ತಂದೆಯವರು ಮೇಯರ್ ಆಗಿದ್ರು ಅಂದ್ರೆ ಜನಸಂಘ ಸಮಯದಿಂದಲೂ ಸಹಿತ ನಮ್ಮ ಕುಟುಂಬ ರಾಜಕಾರಣದಲ್ಲಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ ಹೀಗಾಗಿ ಈ ರೀತಿಯಾದ ಒಂದು ಸೀನಿಯರಿಟಿ ಇರುವಂತ ಕುಟುಂಬ ಬಹುಶಃ ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲ ಆ ರೀತಿಯಾದ ಒಂದು ಕುಟುಂಬಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಬಾರದು ಅಷ್ಟೇ ನಾನು ಹೇಳುವಂತದ್ದು ಮತ್ತೆ ಹಿಂದೆ ಸರಿಯೋ ಮಾತೆ ನಾನು ಒಂದು ಹೇಳ್ತೀನಿ ಇನ್ನು ಮೊದಲು 75 ಅಂತ ನಾನು ಇನ್ನು 10 ವರ್ಷ ಕ್ರಿಯಾಶೀಲ ರಾಜಕಾರಣ ಮಾಡ್ತೀನಿ ತಿಳ್ಕೊಂಡ್ಬಿಡಿ ಇನ್ನು 10 ವರ್ಷ ಕ್ರಿಯಾಶೀಲ ರಾಜಕಾರಣ ಮಾಡ್ತೀನಿ ಇವತ್ತೇನು ಮಾತಾಡ್ತಾ ಹೋಗಿ ಟೈಮ್ ಬರ್ತದೆ ಅಂದ್ರೆ ಸ್ಥಳೀಯರು ಇದ್ದಾರೆ ಅದರ ಬಗ್ಗೆ ಈಗ ವರಿಷ್ಠರಿಗೆ ನಾ ಮತ್ತೆ ನನ್ನ ಮಾಗಣಿ ಇಟ್ಟಿದ್ದೇನೆ ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ನನ್ನ 30 ವರ್ಷದ ಸರ್ವಿಸು ಎಲ್ಲವರು ಗುರುತಿದೆ ಮತ್ತೊಮ್ಮೆ ಅವರಿಗೆ ರಿಮೈಂಡ್ ಮಾಡಿದ್ದೇನೆ ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ ಅವಕಾಶ ಕೊಡಿ ಅಂತ ಹೇಳಿದ್ದೇನೆ ಕೊನೆಗೆ ಏನು ನಿರ್ಧಾರ ಮಾಡ್ತಾರೆ ಅದಾದ್ಮೇಲೆ ನಾನು ಹೇಳ್ತೀನಿ ಅದಕ್ಕೆ ಇದೆಲ್ಲ ಹೇಳಿದೆ ನಾನು ಅಲ್ರಿ 100 ಜನ ಟಿಕೆಟ್ ಕೊಡ್ತೀವಿ 30 ವರ್ಷ ಪಾರ್ಟಿ ಕಟ್ಟಿ ಬೆಳೆಸಿದ್ದೇವೆ
ಜಗದೀಶ್ ಶೆಟ್ಟರ್ ಅವರಿಗೆ ಇದಾದ್ರೆ ಮನಸ್ಸಿಗೆ ನೋವು ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ದೀನಿ. ಅವರು ಗಮನಕ್ಕೆ ತಗೊಂಡಿದ್ದಾರೆ. ಆಯ್ತು, ಪಕ್ಷದಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ ಅಂತಾರೆ. ಐ ಆಮ್ ಗೋಯಿಂಗ್ ಟು ವೇಟ್. ನಿಮ್ಮ ಬದಲು ಯಾರಿಲ್ಲ ಹೆಸರಿಲ್ಲ, ಮತ್ತೆ ಏನಾದ್ರು ಬಗ್ಗೆ ಚರ್ಚೆ ಆಗಿದೆ. ಮತ್ತೆ ನಾನು ಹೇಳಿದೆ, ನಾನೇ ಕಾಂಟೆಸ್ಟ್ ಮಾಡ್ತೀನಿ ಏಳನೇ ಬಾರಿ. ಈ ಸಲ ಅತಿ ಹೆಚ್ಚು ಲೀಡ್ನಿಂದ ಆಸೆ ಬರ್ತೀನಿ. ಅದಕ್ಕೆ ಗೌರವ ಕೊಡಿ ಮತ್ತು ನಮ್ಮ ಸೀನಿಯಾರಿಟಿಗೆ ಒಂದು ಗೌರವ ಕೊಟ್ಟು ಮತ್ತೊಮ್ಮೆ ನಿಲ್ಲಕ್ಕೆ ಅವಕಾಶ ಕೊಡಿ ಅಂತ ಹೇಳಿದೆ. ಒಂದು ನೋಡ್ರಿ, ಬೇರೆ ಬೇರೆ ರಾಜ್ಯದ್ದು ಬೇರೆ, ಹೀಗಾಗಿ ಅದು ಬೇರೆ ರಾಜ್ಯದ್ದು ನಾನು ತೊಗೊಳಗ. ಇದು ಕರ್ನಾಟಕ ರಾಜ್ಯ, ಆ ಹಿನ್ನೆಲೆ ಹೇಳ್ತೀನಿ. ಅದಕ್ಕಾಗಿ ಮತ್ತೆ ವರಿಷ್ಠರು ಪ್ರೀತಿಯಿಂದ ವಿಶ್ವಾಸದಿಂದ ಹೇಳಿದ್ದಾರೆ, ನಾವು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ದಟ್. ಗುಜರಾತ್ ಯುಪಿ ಮಾಡೆಲ್ ನ ಅನುಸರಿಸ್ತಾ ಇದ್ದಾರೆ ಅಂದ್ರೆ ನಮ್ಗೆ ಬೇರೆ ರಾಜ್ಯ ಬೇಡ, ಇದು ಕರ್ನಾಟಕ ರಾಜ್ಯ. ಹಿರಿತನಕ್ಕೆ ಗೌರವ ಕೊಟ್ಟು ನನಗೆ ನಿಲ್ಲೋಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್. ನಾ ಹೇಳಿದ್ರಲ್ಲ ಅದಕ್ಕೂ ಟೈಮ್ ಬರ್ತದೆ, ಎಲ್ಲ ಮಾತಾಡೋದು ಟೈಮ್ ಬರ್ತದೆ. ಯಾವಾಗಲೂ ನಾವು ಪಾರ್ಟಿ ಡಿಸಿಪ್ಲಿನ್ ಬಂದಂಥದ್ದು ಬೇಕಾಬಟ್ಟಿ ಮಾತಾಡುವಂಥದ್ದು ಯಾವಾಗಲೂ ಅಲ್ಲ. ಹೀಗಾಗಿ ಪಾರ್ಟಿ ಇಲ್ಲಿವರೆಗೆ ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿದೆ, ಸ್ಥಾನಮಾನ ಕೊಟ್ಟಿದೆ, ಮತ್ತು ಅದನ್ನು ಕಂಟಿನ್ಯೂ ಮಾಡ್ತಾರಂತ ವಿಶ್ವಾಸ ನನಗೆ.